ಏನ್ ಹೇಳಿರೋ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ, ಅಪ್ಲಿಕೇಶನ್ ಬಿಟ್ಟು ನಮ್ಗೆ ಅದ್ರ ಡೈರೆಕ್ಟ್ ಅನೌನ್ಸ್ಮೆಂಟ್ ತಗೊಂಡ್ ಕೊಡಿ ಅಂತ ಹೇಳಿ ನಾವು ಅಲ್ಲಿಗೆ ಅಪ್ಲಿಕೇಶನ್ ತಗೊಂಡೋಗಿ ಎಲ್ಲ ಕೊಟ್ಟಿವಿ. ಈಗ June 1 ಶಾಲೆ ಪ್ರಾರಂಭವಾಗಿತ್ತು, July 10 ಒಂದು ತಿಂಗಳು 10 ದಿವಸ ಇಲ್ಲಿವರೆಗೂ ಯಾವ್ದೇ ರೀತಿ ರೆಸ್ಪಾನ್ಸ್ ಇಲ್ಲ. ನಾವೇನ್ ಮಾಡ್ಬೇಕು? ಕಳೆದ ಜೂನ್ ತಿಂಗಳಲ್ಲೇ ತಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಿಸಿದ್ದು ಬಿಸಿಎಂ ಹಾಸ್ಟೆಲ್ನ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಿ July 10 ಈವರೆಗೆ ತಮ್ಮ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ನೀಡುವ ಬಗ್ಗೆ ಯಾವುದೇ ರೀತಿಯ ಪ್ರಕ್ರಿಯೆ ನಡೆಯದೇ ಇರುವುದರಿಂದ ಆತಂಕಗೊಂಡ ಮಕ್ಕಳ ಪೋಷಕರು ಇಂದು ಹೊಸನಗರದಲ್ಲಿರುವ ಶಾಸಕ ಬೇಳೂರು ಗೋಪಾಲಕೃಷ್ಣರವರ ಕಚೇರಿಗೆ ತೆರಳಿ ಸಮಸ್ಯೆ ಬಗೆಹರಿಸುವಂತೆ ಶಾಸಕರ ಆಪ್ತ ವಲಯದ ಸಣ್ಣಕ್ಕಿ ಮಂಜು ಅವರಿಗೆ ತಿಳಿಸಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಹಾಸ್ಟೆಲ್ ಅಲ್ಲಿ ಇವ್ರಿಗೆ ಇಷ್ಟು ಹೆಚ್ಚುವರಿ ಇದೆ ಅಂತ ಗೊತ್ತಾದ್ಮೇಲೆ ಇಲ್ಲಿ ಸೀಟ್ ಇಲ್ಲ, ನೀವು ದಯವಿಟ್ಟು ಅಪ್ಲಿಕೇಶನ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕರ ಕಚೇರಿ ಇದ್ದು ಹಾಸ್ಟೆಲ್ ಸೌಲಭ್ಯ ವಂಚಿತ ಮಕ್ಕಳ ಪೋಷಕರು ಇಲ್ಲಿಗೆ ಗುಂಪಾಗಿ ಧಾವಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈಗಾಗಲೇ ತಿಂಗಳು ಕಳೆಯುತ್ತಾ ಬಂದರೂ ತಮ್ಮ ಮಕ್ಕಳ ಹಾಸ್ಟೆಲ್ ಪ್ರವೇಶದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ ಮತ್ತು ಶಾಲೆಗಳಿಗೆ ಮಕ್ಕಳು 10-20 ಕಿಲೋಮೀಟರ್ ದೂರದಿಂದ ನಡೆದುಕೊಂಡು ಹಾಗೂ ಬಸ್ಸಿನಲ್ಲಿ ಬರುವಂತಾಗಿದೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. ಆದ್ದರಿಂದ ತಕ್ಷಣವೇ ನಮ್ಮ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ದೊರಕಿಸಿಕೊಡಬೇಕೆಂದು ಪೋಷಕರು ಒತ್ತಾಯಿಸಿದರು. ಸಮಸ್ಯೆ ಏನಿದೆ ಸರ್, ಈಗ ಆನ್ಲೈನ್ ಬಿಡೋದಷ್ಟೇ, ಇವ್ರಿಗೆ ಕೇಳಲ್ಲ ಮಾಡಲ್ಲ, ಅವ್ರು ಪಾಡಿದ್ರೆ ಆನ್ಲೈನ್ ಆ ಟೈಮ್ ಓಪನ್ ಆಗ್ಬಿಡ್ತೀವಿ. ಅದು ಇವರಿಗೂ ಗೊತ್ತಿರಲ್ಲ, ಹಾಸ್ಟೆಲ್ ನಿಮಗಲ್ಲ ನಮ್ಮ ಇಲಾಖೆಯವರಿಗೂ ಗೊತ್ತಿರಲ್ಲ. ಅದು ಅವ್ರಿಗೆ ಏನ್ ಮಾಹಿತಿ ಬರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ ಹಾಕ್ಸರ್ ಹತ್ರ ಹಾಕ್ಸಿ ಅಂತ. ಇದು ಸಮಸ್ಯೆ ಏನಂದ್ರೆ, ಇಲ್ಲಿ ಖಾಲಿ ಇದೆಯೋ ಇಲ್ಲೋ ಬರಲ್ಲ, ಕರ್ನಾಟಕದ ಎಲ್ಲ ಒಂದೇ ಸಲಿಗೆ ಆನ್ಲೈನ್ ಓಪನ್ ಮಾಡ್ತಾರೆ. ಸರಿಯಾಯ್ತು, ಹಾಸ್ಟೆಲ್ ಅಲ್ಲಿ ಇವ್ರಿಗೆ ಇಷ್ಟು ಹೆಚ್ಚುವರಿ ಇದೆ ಅಂತ ಗೊತ್ತಾದ್ಮೇಲೆ ಇಲ್ಲಿ ಸೀಟ್ ಇಲ್ಲ, ನೀವು ದಯವಿಟ್ಟು ಅಪ್ಲಿಕೇಶನ್ ಕೊಡ್ಬೇಕು. ಏನಾಗುತ್ತೆ, ಕೆಲವರು ಹಳ್ಳಿಯರು ಹಾಸ್ಟೆಲ್ ನೋಡ್ಕೊಂಡು ಸ್ಕೂಲ್ ಸೇರಿಸ್ತಾರೆ, ಅದು ಎಲ್ಲ ಕಡೆ ಕಾಮನ್. ಎಲ್ಲೆಲ್ಲ ನಮ್ಗೆ ಹಾಸ್ಟೆಲ್ ಅವೈಲೇಬಲ್ ಇದೆ ನೋಡ್ಕೊಂಡು ಸ್ಕೂಲ್. ವಿಷಯ ತಿಳಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೈ ನರೇಂದ್ರ ಕುಮಾರ್ ಅವರು ಶಾಸಕರ ಕಚೇರಿಗೆ ಆಗಮಿಸಿ ಶಾಸಕರ ಆಪ್ತ ವಲಯದ ಸಣ್ಣಕ್ಕಿ ಮಂಜೂರವರೊಂದಿಗೆ ಸಮಾಲೋಚನೆ ನಡೆಸಿ ತಕ್ಷಣ ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿ ರಾಘವೇಂದ್ರ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡು ಚರ್ಚೆ ನಡೆಸಿ ಇನ್ನೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸಿಕೊಡುವ ಭರವಸೆಯನ್ನು ಮಕ್ಕಳ ಪೋಷಕರಿಗೆ ನೀಡಿದರು. ಶಾಲಾ ಮಕ್ಕಳು ದೂರದ ಮುಳುಗಡೆ ಪ್ರದೇಶದಿಂದ 7-8 ಕಿಲೋಮೀಟರ್ ನಡೆದುಕೊಂಡು ಬರಬೇಕಾಗಿದ್ದು ಒಂದು ಕಡೆಯಾದರೆ ಇನ್ನೊಂದು ಕಡೆ 16 ಕಿಲೋಮೀಟರ್ ದೂರದಿಂದ ಬಸ್ಸಿನಲ್ಲಿ ಪ್ರಯಾಣಿಸಿ ಬರುವಂತಾಗಿದೆ. ಜೊತೆಗೆ ತೀರ ಬಡ ಕುಟುಂಬದ ಮಕ್ಕಳಾಗಿರುವ ಕಾರಣ ತಕ್ಷಣವೇ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಸ್ಪಂದಿಸಿ ಸಮಸ್ಯೆ ಬಗೆಹರಿಸುವಂತೆ ಪೋಷಕರು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಕೊಡಸೆಯ ಗಿರೀಶ್, ಕೃಷ್ಣಪ್ಪ, ಕಲಾವತಿ, ತೊಗರೆ ಕೃಷ್ಣಮೂರ್ತಿ, ಮಂಜಪ್ಪ ಹೀಲಗೋಡು, ಹೆಬ್ಬುರಳಿ ಹರೀಶ, ಪದ್ಮಾವತಿ, ಲೀಲಾವತಿ, ಪುರುಷೋತ್ತಮ್ ಸೇರಿ ಹಲವಾರು ಮಕ್ಕಳ ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮತ್ತೆ ನಮ್ಮ ನಗರ ಹಾಸ್ಟೆಲ್ ಆಗಿದೆ ಎಲ್ಲ ಸೇರಿ ಒಂದು ಪಾರ್ಟ್ ಫೋರ್ ಇದೆ. ನಮಗೆ ಟೌನ್ ಅಲ್ಲಿ ಖಾಲಿ ಇರೋದೇ ಎಷ್ಟು ಗೊತ್ತಾ, 40-60 ಸೀಟ್ ಖಾಲಿ ಇದೆ. 60 ಸೀಟಿಗೆ 120 ಅಪ್ಲಿಕೇಶನ್ ಬಂದಿದೆ. ಹಾಗಾಗಿ ತಾಲೂಕಲ್ಲಿ ಬೇರೆ ಹಾಸ್ಟೆಲ್ಗಳು ಉಳಿಯುತ್ತದೆ, ಆದಷ್ಟು ನಾವು ಶಿಫ್ಟ್ ಮಾಡಿಬಿಟ್ಟು ಬೇರೆ ಮೇಲೆ ರೆಡಿ ಮಾಡಿ ಸೀಟ್ ಅಲಾಟ್ ಮಾಡಿ ಕೊಡ್ತೀವಿ. ಇವತ್ತು ಒಂದಿನ ವೈಟ್ ಮಾಡಿ ನಾವು ತಾಲೂಕಿನಲ್ಲಿ ಬರಕ್ಕೆ ಹೇಳಿದ್ದೀವಿ, ನಮ್ಮ ವಾರ್ಡ್ಗಳೆಲ್ಲ ಬಂದಿದೆ ಆಫೀಸಿಗೆ, ನಾವು ಅದನ್ನ ವೇಟ್ ಲೀಸ್ಟ್ ಮಾಡ್ತಾ ಇದ್ದೀವಿ. ಇವತ್ತೊಂದಿನ ವೇಟ್ ಮಾಡಿ ನಾಳೆ ಲೀಸ್ಟ್ ಅನೌನ್ಸ್ ಮಾಡ್ತೀನಿ. ಅದು ಚಾನ್ಸ್ ಆಗುವ ಏನಾದ್ರು ಯಾರಾದ್ರೂ ಒಂದು ಎರಡು ಸಿಕ್ಕಿಲ್ಲ ಅಂದಾಗ ನಾನು ಸರ್ ಸರ್ ಹತ್ರ ಮಾತಾಡ್ತೇನೆ. ಈಗ ಏನಿದೆ ಟೋಟಲ್ ಕ್ಲಿಯರ್ ವೇಕೆನ್ಸಿ ಅಷ್ಟಿದೆ, 192 ವೇಕೆನ್ಸಿ ಇದೆ, 261 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ಏನಾಗಿದೆ ಹಾಕಿರ್ತಾರೆ ನಿಜ, ಆದ್ರೆ ಅವ್ರ ಮಕ್ಕಳನ್ನ ಸೇರಿಸಿರಲ್ಲ, ಅಂತ ಅಪ್ಲಿಕೇಶನ್ ಹಂಗೆ ಪೆಂಡಿಂಗ್ ಇರ್ತದಿಲ್ಲ.
ಯಾಕಂದ್ರೆ ಬೇರೆ ಕಡೆ ಸೇರ್ಸ್ಕೊಂಡಿರ್ತಾರೆ ಸುಮ್ಮನೆ ಹಾಕಿರ್ತಾರೆ ಇರ್ತದೆ. ಅವ್ರೇನ್ ಮಾಡ್ತಾರೆ ಈಗ ಅಂತಂದ್ರೆ ಎಲ್ಲಿ ವೇಕೆನ್ಸಿ ಇದೆ ನೋಡ್ಕೊಂಡ್ಬಿಟ್ಟು ಅವ್ರು ಓಡಕತ್ತೆ. ಯಾಕಂದ್ರೆ ಮೊದಲು ಮಂಜಪ್ಪ ಅಂತಿದ್ರು ಅವರು ಟ್ರಾನ್ಸ್ಫರ್ ಆಗಿರೋದ್ರಿಂದ ನಿಮ್ಗೆ ಈ ತರ ಸಮಸ್ಯೆ ಆಗಿದೆ ಅಷ್ಟೇ. ಈಗ ಹೊಸ ಬಂದಿದ್ದಾರೆ ಅವರು, ಇಮಿಡಿಯೇಟ್ ಇವತ್ತು ರಿಸಾಲ್ವ್ ಮಾಡಿ ಕೊಡ್ತಾರೆ. ಏನು ಈಗ ಬೇರೆ ಮೇಲೆ ಅವ್ರು ಏನ್ ಗೈಡೆನ್ಸ್ ಬೇಕಾದ್ರೆ ಕೊಟ್ಕೊಂಡು ಹೋಗ್ತಾರೆ. ಅಪ್ಲಿಕೇಶನ್ ಬೇರೆ ಕಡೆ ಸೇರಿಸಿ ಏನು ಉಳಿತದೆ ಕೆಳಗಡೆ ಅವ್ರಿಗೆ ಬರ್ತಾ ಹೋಗಿ ಆಯ್ತಾ. ಅವರು ಪಾಪ ಇವತ್ತು ಬಂದಿದ್ದು ಅವರಿಗೂ ಎಲ್ಲ ಮಾಹಿತಿ ತಿಳ್ಕೋಬೇಕಲ್ಲ. ಸರಿ, ಅವ್ರಿಗೆ ಏನು ವೇಕೆನ್ಸಿ ಇದೆ ಏನು ಆತಂಕ ಪಡೋದು ಬೇಡ ಆಯ್ತಾ. ಅದು ಮಾಡಿ ಸಿಗದಿದ್ರೆ ನಾಳೆ ಬಂದು ಕೇಳ್ತೀರಾ ನೀವು ಸಂಜೆ ಒಂದಿನ ಬುಧವಾರ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇನೆ. ಬುಧವಾರ ಮಾಡ್ಕೊಡಿ, ಒಂದು ಕೆಲಸ ಮಾಡಿ, ಬುಧವಾರ ಲಿಸ್ಟ್ ಬೇಕಾದ್ರೆ ಅವರು ಫೈನಲ್ ಮಾಡಿ ಆಗ್ತದೆ. ನಾನು ಫೋನ್ ಮಾಡ್ತೇನೆ ಸರ್, ಕರೆಕ್ಟ್ ಮಾಡಿ ಅಪ್ಲಿಕೇಶನ್ ನಮ್ಮ ಹತ್ರ ಇದೆ, ಸದ್ಯದ ಅದು ಫೋನ್ ಮಾಡಿ ಸರ್. ಎಲ್ಲ ಕಡೆ ಫೋನ್ ನೆಟ್ವರ್ಕ್ ಸಿಗಲ್ಲ, ಲೀಸ್ಟ್ ಅನೌನ್ಸ್ ಮಾಡಿ, ಲೀಸ್ಟ್ ಅಲ್ಲಿ ಯಾರು ಬಂದ ಇದು ಮಾಡ್ಕೊಡಿ, ಉಳಿದಿದ್ದ ನಾವು ಕೂತ್ಕೊಂಡು ಮಾತಾಡಿ ಫೈನಲ್ ಮಾಡ್ತೇವೆ. ಆಯ್ತಾ, ಸ್ವಲ್ಪ